मान्य सभाध्यक्षरे बर मत्तु उत्तर कर्नाटक समस्या चर्चा तमगे संदर्भदल्लि कृतज्ञतेयन्नु सल्लिसुत्ता इद्देने उत्तर कर्नाटक हेब्बागिलु कुंदा नगरी बेळगावियल्लि सुवर्ण विधानसौधदल्लि नम्म चळिगालद अधिवेशन नडेयता इदे कर्नाटक राज्यदल्लि ಹೊಸ ಸರ್ಕಾರ ಬಂದು 6 ತಿಂಗಳು ಕಳೀತಾ ಇದೆ ಕಳೆದ 50 ವರ್ಷಗಳಲ್ಲಿ ಕಂಡು ಕೇಳರಿದಂತ ಭೀಕರ ಬರಗಾಲ ರಾಜ್ಯದಲ್ಲಿ 400ಕ್ಕೂ 450ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತ ಸಂದರ್ಭದಲ್ಲಿ ರೈತರು ತೀರವಾದಂತ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಗೆ ಸಂಕಷ್ಟದಲ್ಲಿ ಇರತಕ್ಕಂತ ರೈತರು ತೋ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಇಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಇಂತ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇವತ್ತು ಆ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ 99ರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸಂಪೂರ್ಣವಾಗಿ ತಮ್ಮ ಅಧಿಕಾರವನ್ನ ಅಥವಾ ಅವಧಿಯನ್ನ ಪೂರ್ಣಗೊಳಿಸಿದ್ರು ಅದರ ನಂತರ ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿರತಕ್ಕಂತವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರ ಜೊತೆಗೆ 14 ಬಜೆಟ್ ಅನ್ನು ಮಂಡನೆ ಮಾಡಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ಹಾಗಾಗಿ ಸಹಜವಾಗಿನೇ ಈ ರಾಜ್ಯದಲ್ಲಿ ಇತ್ತು ರೈತರ ಸಂಕಷ್ಟದಲ್ಲಿ ಒಳಗಾಗಿರತಕ್ಕಂತ ಸಂದರ್ಭದಲ್ಲಿ ಈ ನಾಡಿನ ರೈತರು ಈ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಾಕಷ್ಟು ನಿರೀಕ್ಷೆಯಲ್ಲಿ ಇದ್ದಾರೆ ಸಮರೋಪಾದಿಯಲ್ಲಿ ರೈತರ ಸಮಸ್ಯೆಗೆ ಸ್ಪಂದನೆ ನೀಡುತ್ತದೆ ಸರ್ಕಾರ ಅಂತ ಹೇಳಿ ಬಹಳ ನಿರೀಕ್ಷೆಯಲ್ಲಿ ರೈತರು ಕುಳಿತುಕೊಂಡಿದ್ರು ಮಾನ್ಯ ಸಭಾಧ್ಯಕ್ಷರೇ ಹಿಂದಿನ ಮುಖ್ಯಮಂತ್ರಿಗಳು ಈ ನಾಡು ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿನಲ್ಲಿ ಈ ಒಂದು ಸುವರ್ಣಸೌಧದ ವಿಧಾನಸೌಧದ ಮುಖೇನ ಈ ನಾಡಿನ ದೊರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಇರಬಹುದು ಕಲ್ಯಾಣ ಕರ್ನಾಟಕ ಇರಬಹುದು ಈ ಭಾಗದಲ್ಲಿ ಇರತಕ್ಕಂತ ಜ್ವಲಂತ ಸಮಸ್ಯೆಗಳಿಗೆ ಈ ಭಾಗದಲ್ಲಿ ರೈತರು ಬಡವರು ನಿರಂತರವಾಗಿ ಎದುರಿಸ್ತಾ ಇರತಕ್ಕಂತ ಜ್ವಲಂತ ಸಮಸ್ಯೆಗಳಿಗೆ ಇಲ್ಲೇ ಉತ್ತರ ಸಿಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಕಾಲಾವಧಿಯಲ್ಲಿ ಈ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಆಗಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷ ಈ ಬರಗಾಲದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಾಗೆ ಈ ರಾಜ್ಯದಲ್ಲಿ ಸುಮಾರು 60-70 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರೈತರು ಭತ್ತ ಬೆಳೀತಾರೆ 40-50 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಜೋಳ ಬೆಳೀತಾರೆ 10 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ತೊಗರಿಯನ್ನು ಬೆಳೀತಾರೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಕಬ್ಬು ಬೆಳೀತಕ್ಕಂಥ ರೈತರು ಇದ್ದಾರೆ ಅದೇ ರೀತಿ ದ್ರಾಕ್ಷಿ ಬೆಳೀತಕ್ಕಂಥ ರೈತರು ಇದ್ದಾರೆ ಹಾಗೂ ಇವೆಲ್ಲವೂ ಕೂಡ ಈ ಬರಗಾಲದ ಸಂದರ್ಭದಲ್ಲಿ ನೀರಿನ ಕೊರತೆಯಿಂದ ಮಳೆ ಅಭಾವದಿಂದ ಇದು ಸಂಪೂರ್ಣವಾಗಿ ಬೆಳೆ ನಾಶ ಆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸಾಕಷ್ಟು ರೈತರು ಇವತ್ತು ಉಳುವೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಆದರೆ ಇವರು ಕೂಡ ವಿದ್ಯುತ್ತಿನ ಅಭಾವದಿಂದ ಸರಿಯಾದ ಸಮಯಕ್ಕೆ ನೀರು ಕೊಡದೆ ಅವರು ಕೂಡ ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಈ ನಾಡಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು ವಿರೋಧ ಪಕ್ಷದವರು ಇರ್ಬೋದು ಆಡಳಿತ ಪಕ್ಷದವರು ಇರ್ಬೋದು ಎಲ್ಲರೂ ಕೂಡ ನಾವು ಭಾವಿಸಿದ್ವಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಸ್ಪಂದಿಸ್ತಾರೆ ರೈತರ ಸಾಲವನ್ನ ಮನ್ನಾ ಮಾಡ್ತಾರೆ
ಇವತ್ತು ಸಾಲ ವಸೂಲಾತಿಯನ್ನ ತತ್ಕ್ಷಣ ನಿಲ್ಲಿಸ್ತಾರೆ, ಮೇವು ಬೆಳೆಸಲು ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡ್ತಾರೆ, ಹೊಸ ಸಾಲ ಸಿಗುವಂತೆ ವ್ಯವಸ್ಥೆಯನ್ನ ಮಾಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೆ ತತ್ಕ್ಷಣ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೊಂದು ಪರಿಹಾರವನ್ನು ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ವಿ. ಆದರೆ ದುರದೃಷ್ಟವಶಾತ್ ಇತ್ತು ರಾಜ್ಯ ಸರ್ಕಾರದ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕಣ್ಣಿದ್ದು ಕೂಡನಂತೆ ಕಿವಿ ಇದ್ದು ಕಿವುಡನಂತೆ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಬರಗಾಲದ ಸಂದರ್ಭದಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ಹೇಳ್ತದೆ ಎನ್ಡಿಆರ್ಎಫ್ ನಾರ್ಮ್ಸ್ ಅನ್ನ ಬದಲಾವಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ ಮಾಡ್ತಾರೆ. ಮನ ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ಪಶು ಆಹಾರದ ದರವನ್ನ ಜಾಸ್ತಿ ಮಾಡ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಮೇಲೆ ಮಾತಾಡ್ಬೋದು, ಮಾತಾಡಿ ಮುಗಿಸ್ತೇನೆ. ಒಂದ್ ನಿಮಿಷ ಪಾಪ, ನಾವು ಆಯ್ತು ಹೇಳ್ತಾ ಇದೀರಿ, ಹೊಸ್ತಾಗ ಭಾಷಣ ಮಾಡ್ತಾರೆ, ಬಹಳ ಸಂತೋಷ, ಕೇಳಕ್ ತಯಾರಿದ್ದೀವಿ. ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕಣ್ಣಿದ್ರು ಕುಡ್ರಂತೆ ಇದ್ದೀರಿ, ಕಿವಿ ಇದ್ರು. ನಾವು ತೆಲಂಗಾಣದಲ್ಲಿ ಇದ್ರಾಗ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಚಿವರು, ನಾವು ತೆಲಂಗಾಣದಲ್ಲಿ ಇದ್ರು, ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ನಿಮ್ಗೆ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇಲ್ಲ ಅಂತ ಹೇಳ್ತಾ ಇದ್ದೋ, ಅದನ್ನ ನೀವು ಮುಂದುವರಿಸ್ತಾ ಇದ್ದೀರಿ. ಅದನ್ನ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ, ಹೃದಯ ಇಲ್ಲ ಅಂತಕ್ಕಂಥದ್ದು ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಪಶು ಆಹಾರದ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಗಾಯದ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಇತ್ತು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಾಲವನ್ನ ತೀರಿಸದೇ ಇತ್ತು, ಸಾಲವನ್ನ ತೀರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರೈತರು ಗುಳೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 456 ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವರದಿ ಇವತ್ತು ಕೂಡ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಇವತ್ತು ಪ್ರಕಟ ಆಗಿರ್ತಕ್ಕಂಥದ್ದು ಕೂಡ ತಾವು ಗಮನಿಸುತ್ತಿದ್ದೀರಿ ಅಂತೇಳಿ ನಾನಂತೂ ಭಾವಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಬರದ ಸಂದರ್ಭದಲ್ಲಿ ನಾವು ಅನ್ಕೊಂಡಿದ್ವಿ ಮಾನ್ಯ ಸಚಿವರು, ವಿದ್ಯುತ್ ಸಚಿವರು, ಪವರ್ ಮಿನಿಸ್ಟರು ತತ್ಕ್ಷಣ ಉತ್ತರ ಕರ್ನಾಟಕಕ್ಕೆ ಧಾವಿಸ್ತಾರೆ, ಇವತ್ತು ರೈತರಿಗೇನು 3 ಫೇಸ್ ವಿದ್ಯುತ್ ಅವಶ್ಯಕತೆ ಇತ್ತು. ಕಳೆದ 2 ತಿಂಗಳಿಂದ 3 ಫೇಸ್ ವಿದ್ಯುತ್ ಸತತವಾಗಿ 7 ಗಂಟೆಗಳ ಕಾಲ ವಿದ್ಯುತ್ ಅನ್ನ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಮಾನ್ಯ ಸಚಿವರು ತತ್ಕ್ಷಣ ಉತ್ತರ ಕರ್ನಾಟಕಕ್ಕೆ ಧಾವಿಸಿ ಇಲ್ಲಿ ರೈತರ ಜೊತೆ ಕೂತು ಚರ್ಚೆ ಮಾಡಿ ನಿಮ್ಗೇನಾಗಬೇಕು ನಾವು ಸ್ಪಂದಿಸ್ತೇವೆ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ ಮಾನ್ಯ ಸಚಿವರು ಅಂತೇಳಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ತಮಗೆ ಗೊತ್ತಿರೋ ಹಾಗೆ ಇವತ್ತು ರಾಜ್ಯದಲ್ಲಿ ಸುಮಾರು 16,000 ಮೆಗಾವಾಟ್ ಅಷ್ಟು ಇವತ್ತು ಬೇಡಿಕೆ ಇರತಕ್ಕಂಥದ್ದು, ಉತ್ಪನ್ನ ಆಗ್ತಿರ್ತಕ್ಕಂಥದ್ದು ಕೇವಲ 10-11,000 ಮೆಗಾವಾಟ್. ಆದ್ರೆ ಇವತ್ತು ಕೂಡ 4,000 ಮೆಗಾವಾಟ್ ಇವತ್ತು ಶಾರ್ಟೇಜ್ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆ ರಾಜ್ಯದಿಂದ ಖರೀದಿ ಮಾಡ್ತೇವೆ, ಈ ರಾಜ್ಯದಿಂದ ಖರೀದಿ ಮಾಡ್ತೇವೆ, ಈ ಹೇಳಿಕೆಗಳನ್ನ ಕಳೆದ 3 ತಿಂಗಳಿಂದ ನಾವು ಕೇಳ್ತಾನೆ ಇದ್ದೇವೆ. ಆದ್ರೆ ಖರೀದಿ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಇವತ್ತಿಗೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ 3 ಫೇಸ್ ವಿದ್ಯುತ್, 7 ತಾಸು ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಇವತ್ತಿಗೂ ಆಗಿಲ್ಲ. ಕೇವಲ ಪತ್ರಿಕೆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರುತ್ತೆ ರಾಜ್ಯ ಸರ್ಕಾರದ್ದು, ಪತ್ರಿಕೆ ಮಾತ್ರ ಸೀಮಿತ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಇವತ್ತು ಹಣ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇವತ್ತು ಹಣಕಾಸಿನ ಸಮಸ್ಯೆ ಉಂಟಾಗಿದ್ರಿಂದಲೇ ಇವತ್ತು 2-3 ತಿಂಗಳಿಂದ ಚರ್ಚೆ ಮಾಡ್ತಿದ್ದಾರೆ ಹೊರತು ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅನಧಿಕೃತ ವಿದ್ಯುತ್ ಸಂಪರ್ಕಕ್ಕೆ ಅದನ್ನ ಸಕ್ರಮ ಮಾಡಬೇಕು ಅಂತೇಳಿ ಕಳೆದ 6 ವರ್ಷಗಳಿಂದ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಯೋಜನೆ ಬಂದಿತ್ತು.